ದೇವಕಿ ಅಕ್ಕ ಇವ್ರದ್ದು ಬರೀ ಬಾಯಿ ಮಾತಷ್ಟೇ ಕೈಯಲ್ಲಿ ಏನೂ ಆಗಲ್ಲ ಇವ್ರ ಮಾತು ಕಟ್ಕೊಂಡು ಅಷ್ಟು ದೂರದಿಂದ ಇಲ್ಲಿಗೆ ಅದು ಯಾವ ಖುಷಿಗೆ ಬಂದು ಅಂತ ನನ್ನ ಮೇಲೆ ನನಗೆ ಸಂಕಟ ಆಗ್ತಿದೆ ಇವರಿಂದಾಗಿ ನಾನು ಪೂರ್ತಿ ಮುಳುಗೋಗ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅಲ್ಲ ಅಷ್ಟೆಲ್ಲ ಮಾಡಿನೋ ಈ ಪೂಜೆ ನಡೆಯೋದಕ್ಕೆ ಹೇಗೆ ಸಾಧ್ಯ ರಾಜಿ ಆರಾಮಾಗೇ ಇದ್ದಾಳೆ ಅವಳು ತೀರ್ಥ ಕುಡಿದೆ ಪೂಜೆ ಕುರೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ಅದು ಯಾಕೆ ವರ್ಕ್ ಆಗ್ತಾ ಇಲ್ಲ ರಾಜಿ ಏನೂ ಆಗೇ ಇಲ್ಲ ಅನ್ನೋ ತರ ನಾರ್ಮಲ್ ಆಗೇ ಇದ್ದಾಳೆ ಒಂದು ಅರ್ಥ ಆಗ್ತಿಲ್ಲ ನನಗೆ ಅಕ್ಕ ಎಲ್ಲೋ ಏನೋ ಮಿಸ್ ಹೊಡೆದಿದ್ದು ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಹಾ ನಾನೇ ಮೊದಲು ಅದನ್ನ ಟೇಸ್ಟ್ ಮಾಡಕ್ ಆಗಿತ್ತು ಏನೋ ಅಲ್ಲ ಅಕ್ಕ ಅಲ್ಲ ಅಮ್ಮ ಅದು ನೀವು ನನ್ಗೆ ಅಂತ ತೀರ್ಥ ಕಟ್ ಕಳ್ಸಿದ್ರಿ ಅಲ್ದ ಸಂಪ್ರದಾಯ ಅದು ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ನೀನ್ ಅದನ್ನ ತಗೊಂಡೆ ಅಲ್ವಾ ಅದು ಅದು ಅಮ್ಮ ನನ್ನ ತೀರ್ಥ ತಗೊಳ್ಳಿಲ್ಲ ಏನು ನೀನು ತೀರ್ಥ ತಗೊಳ್ದೇನೆ ಪೂಜೆ ಕೂತ್ಯ ಅದು ಅಮ್ಮ ಅಯ್ಯೋ ತೀರ್ಥ ಎಲ್ಲ ಚೆಲ್ಲೋತು ನನಗೆ ಎಂತ ಮಾಡ್ಲಿ ಅಮ್ಮ ನನಗೆ ಎಂತ ಹೇಳಿ ತೀರ್ಥ ಪೂರ್ತಿ ಕೆಳಗ್ ಬಿದ್ದು ಚೆಲ್ಲೋತು ನಂಗೆ ಎಂತ ಮಾಡುವು ಅಂತ ಗೊತ್ತಾಗ್ದೆ ತೀರ್ಥದ ಬದಲು ಗೋಮೂತ್ರ ತಗೊಂಡು ಪೂಜೆಗೆ ಬೈಂದೆ ಅಂದಮೇಲೆ ಯಾವ ಸಮಸ್ಯೆನು ಇಲ್ಲ ತಾಯಿ ತೀರ್ಥಗಳಲ್ಲಿ ಗೋಮೂತ್ರ ಪರಮಶ್ರೇಷ್ಠವಾದದ್ದು ಅದನ್ನೇ ನೀನು ಸೇವಿಸಿ ಪೂಜೆಗೆ ಬಂದಿದ್ಯಾ ಅಂತಂದ್ರೆ ಅದಕ್ಕಿನ್ನ ಇನ್ನೇನು ಹೆಚ್ಚಿಗೆ ಇದೆ ಹೇಳು ಅಮ್ಮ ಒಳ್ಳೆ ಕೆಲಸ ಮಾಡಿದಾಳೆ ನಿಮ್ಮ ಸೊಸೆ ನಿಶ್ಚಿಂತೆಯಾಗಿರಿ ರಾಜಿ ಇಂಥದ್ರಲ್ಲೆಲ್ಲ ನೀನು ತುಂಬಾ ಜಾಣೆ ಕಣಮ್ಮ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಸಂದರ್ಭದಲ್ಲೂ ನೀನು ಸಮಯ ಪ್ರಜ್ಞೆಯನ್ನು ಉಪಯೋಗಿಸಿ ನಡ್ಕೊಂಡ ರೀತಿ ಮೆಚ್ಚಲೇಬೇಕು ಏನೇ ಇರಲಿ ನೀನು ಎಲ್ಲಾದರೂ ಇವರು ಅಲ್ಲಿ ಏನಾದರೂ ಇಕ್ಕಟ್ಟು ಬಂದರೆ ಬಿಕ್ಕಟ್ಟು ಬಂದರೆ ಸಮಸ್ಯೆ ಬಂದರೆ ನಿಭಾಯಿಸೋ ಶಕ್ತಿ ನಿನಗಿದೆ ಅದು ಎಲ್ರಿಗೂ ಬರೋದಿಲ್ಲ ತುಂಬ ಅಪರೂಪ ಯಾಕೋ ಸಿಕ್ಕಾಪಟ್ಟೆ ಪಾಪ ಪ್ರಜ್ಞೆ ಕಾಡ್ತಾ ಇದ್ದು ನಾವ್ ಈ ವಿಸ್ಕಿ ಪ್ರಯೋಗನ ಪೂಜೆ ಟೈಮಲ್ಲಿ ಮಾಡಕ್ ಆಗಿತ್ತಿಲ್ಲ ಅದಕ್ಕೆ ಅದೇನಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದು ನಮ್ ಪ್ಲಾನ್ ಎಲ್ಲ ಪಲ್ಟಿ ಹೊಡೆಯಂಗ್ ಮಾಡಿದ್ದು ಪಕ್ಕಾ ಗೊತ್ತಿದ್ದು ಇದೆಲ್ಲ ದೇವದೇ ಕೆಲ್ಸ ದೇವಕಿ ನಿನ್ನ ಇಲ್ಲಿ ನನ್ ತಲೆ ಸಿಡಿದು ಹೋಗ್ತಾ ಇದೆ ಮೈ ಹತ್ಕೊಂಡು ಉರಿತಾ ಇದೆ ಇವಳದ್ ಬೇರೆ ಇರಿಟೇಷನ್ ಎಷ್ಟು ತಲೆ ಕೆಡ್ಸ್ಕೊಂಡ್ರು ನಮ್ ಪ್ಲಾನ್ ಹೇಗ್ ಫ್ಲಾಪ್ ಆಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ ಇದೆಲ್ಲ ಏನ್ ಹೊಸ್ದ ದಿನ ಸಾಯೋ ಸೌಭಾಗ್ಯಕ್ಕೆ ಯಾಕೆ ಅಳ್ಬೇಕು ನಿಮ್ ಪ್ಲಾನ್ ಎಲ್ಲ ಯಾವಾಗ್ಲೂ ಫ್ಲಾಪ್ ತಾನೇ ಆಗೋದು ಹೀಗೆ ಆದ್ರೆ ತುಂಬಾ ಕಷ್ಟ ನಮ್ ಕೈಗೆ ಆಸ್ತಿ ಬದಲು ಚಿಪ್ಪು ಚಿಪ್ ಸಿಗುತ್ತಷ್ಟೇ ನಾವೇನಾದ್ರೂ ಹೊಸದಾಗಿ ಬೇರೆ ಪ್ಲಾನ್ ಮಾಡ್ಲೇಬೇಕು
ನನಗನ್ಸುತ್ತೆ ಇನ್ಮೇಲೆ ಶ್ಯಾಮವತಿ ಸೈಲೆಂಟ್ ಆಗಿ ಸೈಡ್ ವಿಂಗ್ ಅಲ್ಲಿ ಇರೋದೇ ಒಳ್ಳೇದು. ಅವ್ರ ಬದಲು ನಾನೇ ಇನ್ಚಾರ್ಜ್ ತಗೋತೀನಿ, ನಾನೇ ಹೊಸದಾಗಿ ಬೇರೆ ಏನಾದರೂ ಪ್ಲಾನ್ ಮಾಡ್ತೀನಿ. ನಿಮ್ಮನ್ನು ನಂಬ್ಕೊಂಡ್ರೆ ನಮ್ಮ ಕೈಗೆ ಏನೂ ಗಿಟ್ಟಲ್ಲ. ಬಾ ದೇವಕಿ. ವಿರಾಟ್, ಇದು ಸ್ವಲ್ಪನೂ ಸರಿ ಇಲ್ಲ. ನನ್ನನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಅವರು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಅವರಿಗೆ ನಾನೇನು ಅಂತ ತೋರಿಸ್ಲೇಬೇಕು. ಎನಿ ಕಾಸ್ಟ್. ಇವತ್ತು ಈ ಮನೇಲಿ ರಾಜಿ ಹೆಂಡ ಕುಡಿದು ಕೋತಿ ತರ ಆಡೋದನ್ನ ನಾನು ನೋಡ್ಲೇಬೇಕು. ಶಾಂಭವೇಕ, ನಿಮ್ ಪ್ಲಾನು ತುಂಬಾನೇ ಅದ್ಭುತವಾಗಿರ್ತು. ಆದ್ರೆ ಎಂತ ಮಾಡೋದು, ಅದೃಷ್ಟ ಹೇಳೋದು ನಿಮ್ ಕೈ ಹಿಡಿತಾ ಇಲ್ಲ. ಅದು ಅಲ್ಲದೆ ಬರೀ ಪ್ಲಾನ್ ಮಾಡ್ರೆ ಸಾಲಲ್ಲೇ, ಆ ಪ್ಲಾನ್ ನ ಹೆಂಗೆ ವರ್ಕ್ಔಟ್ ಮಾಡೋವು ಹೇಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲೇ ನೀವು ಪ್ರತಿ ಸಲ ಎಡವುತ್ತಾ ಇರೋದು. ಒಂದೇ ಒಂದ್ಸಲ ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲಾನು ನನ್ನ ಪಾಲಿ ಬಿಟ್ಬಿಡಿ. ಆ ರಾಜಿ ಪಾಲಿಗೆ ಈ ಮನೆ ಡೋರು ಪರ್ಮನೆಂಟ್ ಆಗಿ ಕ್ಲೋಸ್ ಆಗವು. ಆ ತರ ಮಾಡ್ತಿ ಅಲ್ಲಿ ಬಹಳ ಹೊತ್ತಿರೋದ್ ಬೇಡ, ಕೆಲಸ ಇದೆ ಬಂದ್ಬಿಡೋಣ. ಏನ್ ನಡೀತಾ ಇದೆ ಇಲ್ಲಿ, ಏನ್ ಎಲ್ಲರೂ ಸೇರ್ಕೊಂಡು ಏನೋ ಕೆಲಸ ಮಾಡ್ತಿದ್ದೀರಲ್ಲ? ಅಲ್ಲ ಅಪ್ಪಯ್ಯ, ಅದು ಭಜನೆ ಮಂಡಳಿ ಅವ್ರನ್ನ ಕರೆಸ್ತಾ ಇದೀವಲ್ಲ, ಅವ್ರು ಬಂದ್ರೆ ಕೂತ್ಕೊಳ್ಳೋದಕ್ಕೆ ಭಜನೆ ಮಾಡೋದಕ್ಕೆ ಜಾಗ ರೆಡಿ ಮಾಡ್ತಾ ಇದೀವಿ. ಓ, ಯಾವುದೋ ಒತ್ತಡದಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಸರಿ, ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಆಮೇಲೆ ಭಜನೆ ಅವ್ರು ಶುರು ಮಾಡ್ಕೊಳ್ಳಿ. ನಾವು ಬರಲಿ ಅಂತ ನೀವು ಕಾಯ್ಕೊ ಕೂತ್ಕೋಬೇಡಿ, ನಾವು ಅಲ್ಲಿ ಹೋಗಿ ಬರ್ತಿದ್ದಾಗೆ ಜಾಯಿನ್ ಆಗ್ತೀವಿ. ಬೆಳಗ್ಗೆ ಪೂಜೆಗೆ ಬಂದಿದ್ಲಲ್ಲ ಗಿರ್ಜಾ, ನನ್ನ ಫ್ರೆಂಡು, ಓಪನಿಂಗ್ ಸೆರೆಮನಿ ಇದೆ, ಅದಕ್ಕೆ ನಾವು ಹೋಗಿ ಬರ್ತೀವಿ. ಹೊರಡೋಣ. ಬರ್ತೀರಪ್ಪ. ಕರ್ಣ, ಯಾವುದಕ್ಕೂ ಈ ಭಜನೆ ಮಂಡಳಿ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಫೋನ್ ಮಾಡಿ ವಿಚಾರಿಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವಿಬ್ರು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ, ಅವ್ರು ಬಂದ್ಮೇಲೆ ಇನ್ಫಾರ್ಮ್ ಮಾಡ್ತೀನಿ, ಅವಾಗ ಬಂದ್ರೆ ಆಯ್ತು. ಓಕೆ ಅಲ್ವಾ? ಸರಿ, ವಿಚಾರಿಸ್ಕೊಂಡು ಬರ್ತೀನಿ. ಕರ್ಣ, ಅಂತೂ ಫೈನಲಿ ನೀನ್ ಫ್ರೀ ಆಗಿರೋ ತರ ಕಾಣ್ತಾ ಇದೀಯ. ಇನ್ನು ಎಷ್ಟೊತ್ತು ಈ ಪೂಜೆ ಗೀಜೆ ಎಲ್ಲ? ಸಮಹವ್ ನಾವ್ ಇವತ್ತು ನಮ್ ಕೆಲಸ ಸ್ಟಾರ್ಟ್ ಮಾಡ್ಲೇಬೇಕು. ಇವತ್ತು ಒಳ್ಳೆ ದಿನ, ಬರೀ ಪೂಜೆ ಮಾಡ್ಕೊಂಡ್ ಕೂತಿದ್ರೆ ಸಾಕಾಗತ್ತಾ? ನಮ್ ಕೆಲ್ಸಾನು ಸ್ಟಾರ್ಟ್ ಮಾಡ್ಬೇಕಲ್ವಾ? ಪ್ಲೀಸ್ ಅನ್ನಿ, ಬೆಳಗ್ಗೆಯಿಂದ ನಾನ್ ಪೂಜೆ ಅದು ಇದು ಅಂತ ಟೋಟ್ಲಿ ಟಯರ್ಡ್ ಆಗಿದ್ದೀನಿ. ಈಗ ನಾನು ಮಾಡ್ಬೇಕಾಗಿರೋದು ಕೆಲಸ ಅಲ್ಲ, ರೆಸ್ಟ್. ಐ ನೀಡ್ ಸಮ್ ರೆಸ್ಟ್. ರೆಸ್ಟು ಇಲ್ಲ, ಏನೂ ಇಲ್ಲ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀ ನನ್ನ ಜೊತೆ ಬರಬೇಕು ಅಂದ್ರೆ ಬರಬೇಕು ಅಷ್ಟೇ. ಯು ಡೋಂಟ್ ಹ್ಯಾವ್ ಎನ್ ಆಪ್ಷನ್, ಕಮ್, ಲೆಟ್ಸ್ ಗೋ. ಮೀ, ಲಿಸನ್ ಟು ಮೀ. ಗೌರವ ನಾವ್ ಕೇಳಿ ಪಡ್ಕೊಳ್ಳೋದಲ್ಲ, ಅದು ತಾನಾಗೇ ಸಿಗ್ಬೇಕು ಅಥವಾ ಸಿಗೋ ತರ ನಾವ್ ಇರ್ಬೇಕು. ಮೊದ್ಲು ಅದನ್ನ ಅರ್ಥ ಮಾಡಿಸು ರಾಜಿಗೆ. ಇನ್ನು ಎಷ್ಟೊತ್ತು ಈ ಪೂಜೆ ಗೀಜೆ ಎಲ್ಲ? ಸಮಹವ್ ನಾವ್ ಇವತ್ತು ನಮ್ ಕೆಲಸ ಸ್ಟಾರ್ಟ್ ಮಾಡ್ಲೇಬೇಕು. ಬಾ ಕರ್ಣ, ನಿನ್ ಜೊತೆ ಪರ್ಸನಲ್ ಆಗಿ ಏನೋ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ಬೇಕು ಬಾ.
ನೀ ಹಿಂಗೆ ಹೇಳ್ತಾ ಹಿಂಗೆ ಕೂತಿರು, ಅದು ಒಂದಿಲ್ಲ ಒಂದ್ ದಿವಸ ನಿನ್ ಕಣ್ಣು ಮುಂದೆನೆ ಕರುಣನ್ ಬುಟ್ಟಿಗೆ ಹಾಕೊಂಡು ಟಾಟಾ ಬೈ ಬೈ ಹೇಳ್ಕೊಂಡು ಹೋಗ್ತು. ಇವತ್ತು ಬೆಳಗ್ಗೆ ಹಿಂಗೆ ಅಂತ ಇಟ್ಟು ತೀರ್ಥನೆಲ್ಲ ಚೆಲ್ಲಿ ವೇಸ್ಟ್ ಮಾಡ್ಬಿಟ್ಟೆ ಅಲ್ದ ರಾಜಿ. ಅದಕ್ಕೆ ನಿಂಗೆ ಹೇಳಿ ನಾನು ತೀರ್ಥ ತಗೋಬಂದಿ. ತೀರ್ಥ ಕೊಡಿದೆ ದೇವ್ರ ಅನುಗ್ರಹ ಹೆಂಗ್ ಸಿಕ್ತು ಹೇಳು ರಾಜಿ ಅಲ್ದ. ಅದಕ್ಕೆ ಇಲ್ಲಿ ಬಾಯಿ ತೆಗಿ, ಬಾಯಿ ತೆಗಿ ರಾಜಿ, ಬಾಯಿ ತೆಗಿ ರಾಜಿ, ಬಾಯಿ ತೆಗಿ. ನಿನ್ ಕೈ ಮುಗಿತಿ ಬ್ಯಾಡ ವಿರಾಟ. ಕುಡಿ ರಾಜಿ. ನೀನು ಇದನ್ ಹೆಂಗ್ ಕುಡಿತಿಲ್ಯೋ ನಾನು ನೋಡ್ತಿ. ಏನಾಯ್ತು ಕರ್ಣ? ಸನ್ನಿ, ಪ್ರಾಜೆಕ್ಟ್ ಫೈಲು ರೂಮಲ್ಲೇ ಬಿಟ್ಟು ಬಂದಿದ್ದೀನಿ. ನಮ್ಮಿಬ್ರು ಡಿಸ್ಕಷನ್ ಸ್ಟಾರ್ಟ್ ಆಗ್ಬೇಕಂದ್ರೆ ಪ್ರಾಜೆಕ್ಟ್ ಫೈಲ್ ಬೇಕು. ಪ್ರಾಜೆಕ್ಟ್ ಫೈಲ್ ಬೇಕು ಅಂದ್ರೆ ನಾನು ರೂಮ್ ಹೋಗಿ ತಗೊಂಬರ್ಬೇಕು. ಇಟ್ಸ್ ಓಕೆ ಕರ್ಣ, ನೀನು ಅಷ್ಟೊಂದು ತೊಂದರೆ ತಗೊಳ್ಳೋ ನೆಸೆಸಿಟಿ ಏನೂ ಇಲ್ಲ. ನಾವಿಬ್ರು ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ. ಆ ಫೈಲ್ ಅಲ್ಲೇ ಆರಾಮಾಗಿದೆ. ಪ್ರಾಜೆಕ್ಟ್ ಡಿಸ್ಕಷನ್ ನಾಳೆ ಬೆಳಗ್ಗೆನು ಮಾಡ್ಬೋದು. ಕರ್ಣ, ನೀನು ಬೆಳಗ್ಗೆಯಿಂದ ನನ್ನ ಕೈಗೆ ಸಿಕ್ಕಿಲ್ಲ. ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ? ಅಟ್ಲೀಸ್ಟ್ ಈಗಾದ್ರೂ ನೀನ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲೇಬೇಕು. ನೋ ಸಾನಿ, ಫಸ್ಟ್ ವರ್ಕ್ ಇಸ್ ಇಂಪಾರ್ಟೆಂಟ್. ನನಗೆ ಸುಮ್ ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ಕೆಲ್ಲ ಇಷ್ಟ ಇಲ್ಲ. ಅದು ಅಲ್ಲದೆ ಇವತ್ತು ಒಳ್ಳೆ ದಿನ ಬೇರೆ, ನಮ್ ಕೆಲ್ಸನ ಸ್ಟಾರ್ಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಬೇಡ. ಸೊ ಐ ವಿಲ್ ಗೋ ಅಂಡ್ ಗೆಟ್ ದ ಫೈಲ್. ಜೀ
ರಾಜಿ. ಇದು ನಿನ್ ರೂಮ್ ತಾನೆ? ಮತ್ತ್ಯಾಕ್ ಒಳಗ್ ಹೋಗಕ್ ಪರ್ಮಿಷನ್ ಕೇಳೋ ತರ ಡೋರ್ ನಾಕ್ ಮಾಡ್ತಾ ಇದೀಯಾ? ಡೈರೆಕ್ಟ್ ಆಗಿ ಹೋಗ್ಬೋದಲ್ಲ. ಇದು ನನ್ ರೂಮ್ ಮಾತ್ರ ಅಲ್ಲ, ರಾಜಿದು ಕೂಡ. ಅವಳು ಮೋಸ್ಟ್ಲಿ ಡ್ರೆಸ್ ಚೇಂಜ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಲೆಟ್ಸ್ ವೇಟ್. ಡ್ರೆಸ್ ಚೇಂಜ್ ಮಾಡೋಳು ಡೋರ್ ಲಾಕ್ ಮಾಡ್ಕೋತಾ ಇದ್ಲು. ಡೋರ್ ಓಪನ್ ಇದೆ ಅಲ್ವಾ? ಐ ಥಿಂಕ್ ರಾಜಿ ಬೆಳಗ್ಗೆಯಿಂದ ಪೂಜೆ ಅದು ಇದು ಅಂತ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ ಅನ್ಸುತ್ತೆ. ಪಾಪ ನೋಡು ಹೇಗೆ ಟೈರ್ಡ್ ಆಗಿ ಮಲಗಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಭಜನೆ ಮಾಡೋರು ಬಂದ್ಬಿಡ್ತಾರೆ, ಅದಾದ್ಮೇಲೆ ರಾಜಿ ಮತ್ತೆ ಬ್ಯುಸಿ ಆಗ್ಬಿಡ್ತಾಳೆ. ಅಲ್ಲಿವರೆಗೂ ಮಲ್ಕೊಂಡು ರೆಸ್ಟ್ ಮಾಡ್ಲಿಬಿಡು. Will not disturb. I'll go get the file. ರೂಮಲ್ಲಿ ಒಂಥರ ಸ್ಮೆಲ್ ಬರ್ತಿದೆಯಲ್ಲ. ಮೋಸ್ಟ್ಲಿ ಅದು ಆ ತೀರ್ಥದ್ದಿರ್ಬೇಕು. ಬೆಳಗ್ಗೆ ರಾಜಿ ಬಾಯಿ ಮಿಸ್ ಆಗಿ ತೀರ್ಥ ಚೆಲ್ಬಿಟ್ಟಿದ್ಲಲ್ಲ, ಅದ್ರದ್ದೇ ಸ್ಮೆಲ್ ಇರ್ಬೇಕು. ಈಗ ಅದೆಲ್ಲ ಬೇಕಾ? ಬಾ ಹೋಗೋಣ, ಕಮ್ ಆನ್. ಹಾ ನಡಿ ನಡಿ. ವಿಸ್ಕಿ ಚೆನ್ನಾಗಿ ಕೆಲಸ ಮಾಡಿದ್ದು. ರಾಜಿ ಫುಲ್ ಫ್ಲಾಟ್. ರಾಜಿ. ಓಯ್ ರಾಜಿ. ಕುಂದ ಎದ್ದಳಮ್ಮ. ಕುಂದ ಎದ್ದಳು. ಕುಂದ ಎದ್ದಳು ಎದ್ದಳು. ರಾಜಿ ರಾಜಿ ಕರ್ಣ ರಾಜಿ ಹಿಂಗ್ ಬರ್ತಿದ್ದಾಳೆ? ರೆಕ್ಕೆ ಇಲ್ದಿದ್ರು